ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ ಇವತ್ತು ನಾವು ಸೂಪರ್ ಡಿಲಿಷಿಯಸ್ ಆಗಿರುವಂತಹ ಮಶ್ರೂಮ್ ತಿಕ್ಕ ಮಸಾಲವನ್ನು ಮನೆಯಲ್ಲೇ ಹೇಗೆ ರೆಡಿ ಮಾಡೋದು ಅಂತ ತಿಳಿಯೋಣ ಇದು ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಕಡಿಮೆ ಸಮಯದಲ್ಲಿ ನೀವು ಇದನ್ನು ರೆಡಿ ಮಾಡ್ಬೋದು ಹಾಗೂ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ರೀತಿಯ ಡಿಶಸ್ಗಳನ್ನು ಅವರಿಗೆ ಮಾಡಿ ಕೊಟ್ಟಾಗ ಅವರು ತುಂಬಾ ಖುಷಿಪಟ್ಟು ತಿಂತಾರೆ ಇದನ್ನು ಯಾವ ರೀತಿ ರೆಡಿ ಮಾಡೋದು ಅಂತ ತಿಳಿಯೋಣ ಇಲ್ಲಿ ಒಂದು ಬೌಲ್ನಲ್ಲಿ ನಾನು ಅರ್ಧ ಕಪ್ಪಿನಷ್ಟು ಮೊಸರನ್ನ ಯೂಸ್ ಮಾಡ್ತಾ ಇದ್ದೀನಿ ಮೊಸರನ್ನ ಹಾಕಿದ ನಂತರ ನಾವು ಇದರಲ್ಲಿ ಅರ್ಶನದ ಪುಡಿಯನ್ನು ಹಾಕೋಣ ಒನ್ ಫೋರ್ ಟೇಬಲ್ ಸ್ಪೂನಷ್ಟು ನಂತರ ಇದರಲ್ಲಿ ಅಚ್ಚ ಖಾರದ ಪುಡಿಯನ್ನು ಹಾಕೋಣ ಎರಡು ಟೇಬಲ್ ಸ್ಪೂನಷ್ಟು ನೀವು ಖಾರವನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಎಷ್ಟು ಖಾರ ಬೇಕೋ ಅಷ್ಟನ್ನು ನೀವು ಯೂಸ್ ಮಾಡ್ಬೋದು ನಂತರ ಧನಿಯಾ ಪುಡಿಯನ್ನು ಇದ್ದೀನಿ ಒಂದು ದೊಡ್ಡ ಚಮಚದಷ್ಟು ಧನ್ಯಾ ಪುಡಿಯನ್ನು ಇದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ತಾ ಇದ್ದೀನಿ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ ನೀವು ಜೀರಿಗೆ ಪುಡಿಯನ್ನು ಕೂಡ ಬಳಸ್ಬೋದು ನಂತರ ನಾವು ಕಡಲೆ ಹಿಟ್ಟನ್ನು ಸೇರಿಸೋಣ ಒಂದೂವರೆ ಟೇಬಲ್ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸೋಣ ಜೊತೆಗೆ ಚಾಟ್ ಮಸಾಲಾನ ಸೇರಿಸೋಣ ಕಾಲು ಟೇಬಲ್ ಸ್ಪೂನಷ್ಟು ಹಾಗೂ ಕಾಲು ಲಿಂಬೆ ಹಣ್ಣಿನ ರಸವನ್ನು ಕೂಡ ಸೇರಿಸೋಣ ನಂತರ ಇವನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ನಾನು ಇದರಲ್ಲಿ ದಪ್ಪ ಮೆಣಸಿನಕಾಯಿಯನ್ನು ಸೇರಿಸ್ತಾ ಇದ್ದೀನಿ ದಪ್ಪ ಮೆಣಸಿನಕಾಯಿಯನ್ನು ನೋಡಿ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ದಪ್ಪ ದಪ್ಪವಾಗಿ ಸ್ಕ್ವೇರ್ ಪೀಸಸಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಈರುಳ್ಳಿಯನ್ನು ಕೂಡ ಸೇರಿಸೋಣ ಈರುಳ್ಳಿಯನ್ನು ಕೂಡ ನಾನು ಅದೇ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ದಪ್ಪ ದಪ್ಪವಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ನಂತರ ನಾವು ಇದರಲ್ಲಿ ಕಟ್ ಮಾಡಿಕೊಂಡಿರುವಂತಹ ಅಣಬೆಯನ್ನು ಕೂಡ ಸೇರಿಸೋಣ ಈ ಅಣಬೆಯನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ಒಂದರ ಎರಡು ಪೀಸನ್ನು ನಾನು ಮಾಡ್ಕೊಂಡಿದ್ದೀನಿ ಎಲ್ಲ ಅಣಬೆಯನ್ನು ಕೂಡ ಸೇರಿಸಿ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡಿಕೊಳ್ಳೋಣ ಎಲ್ಲ ತರಕಾರಿಗಳನ್ನು ಮಿಕ್ಸ್ ಮಾಡಿದ ನಂತರ ನಾವು ಇದನ್ನು ಹದಿನೈದು ನಿಮಿಷದವರೆಗೆ ಮ್ಯಾರಿನೇಟ್ ಆಗಲಿಕ್ಕೆ ಇಡೋಣ ಇವಾಗ ನಾನು ಸ್ಕೀವರ್ಸನ್ನು ತೆಗೆದುಕೊಂಡಿದ್ದೀನಿ ಇದನ್ನು ಬ್ಯಾಂಬೂಯಿಂದ ಮಾಡಿರ್ತಾರೆ ಬಿದಿರಿನಿಂದ ಮಾಡಿರ್ತಾರೆ ಅದೇ ಸ್ಕೀವರ್ಸನ್ನು ತೆಗೆದುಕೊಂಡಿದ್ದೀನಿ ಇದನ್ನು ಹೋಟೆಲಲ್ಲೂ ಕೂಡ ಯೂಸ್ ಮಾಡ್ತಾರೆ ನೀವು ನೋಡ್ಬೋದು ಉದ್ದವಾಗಿರುತ್ತೆ ಇದು ಇದಕ್ಕೆ ನಾವು ಒಂದೊಂದಾಗಿ ಚುಚ್ಚೋಣ ಮೊದಲು ಈರುಳ್ಳಿ ನಂತರ ದಪ್ಪ ಮೆಣಸಿನಕಾಯಿ ಈ ರೀತಿಯಾಗಿ ಒಂದೊಂದಾಗಿ ನಾವು ಇದನ್ನು ಚುಚ್ಚತಾ ಹೋಗೋಣ ಈ ಸ್ಕೀವರಿಗೆ ಒಂದು ವೇಳೆ ಸ್ಕೀವರ್ ಇಲ್ಲ ಅಂತಂದರೆ ನೀವು ಹಾಗೇನೂ ಕೂಡ ಪ್ಯಾನಲ್ಲಿ ಹಾಕಿ ಫ್ರೈ ಮಾಡಿಕೊಳ್ಬೋದು ನೋಡಿ ಈ ರೀತಿ ಒಂದೊಂದಾಗೆ ಈರುಳ್ಳಿ ಈರುಳ್ಳಿಯ ಹೆಸಲು ಕ್ಯಾಪ್ಸಿಕಮ್ ಅಥವಾ ದಪ್ಪ ಮೆಣಸಿನಕಾಯಿ ಹಾಗೂ ಒಂದೊಂದಾಗೆ ನಾವು ಅಣಬೆಯ ಪೀಸನ್ನು ಈ ರೀತಿ ಚುಚ್ಚ್ತಾ ಹೋಗೋಣ ಎಲ್ಲವನ್ನು ನಾನು ಸ್ಕೀವರಿಗೆ ಹಾಕಿ ಚುಚ್ಕೊಂಡಿದ್ದೀನಿ ಇವಾಗ ನಾವು ಇದನ್ನು ಶಾಲೋ ಫ್ರೈ ಮಾಡೋಣ ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ಶಾಲೋ ಫ್ರೈ ಮಾಡ್ಕೊಳ್ಳೋಣ ಒಂದು ಪ್ಯಾನ್ನಲ್ಲಿ ನಾನು ಸಾಸಿವೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ನೀವು ಯಾವುದೇ ಎಣ್ಣೆಯನ್ನು ಹಾಕ್ಬೋದು ಕುಕ್ಕಿಂಗ್ ಆಯಿಲನ್ನು ಹಾಕ್ಬೋದು ಇವಾಗ ನಾವು ಒಂದೊಂದಾಗಿ ಈ ಸ್ಕೀವರನ್ನು ಇಜಲ್ಲಿ ಇಟ್ಟು ಶಾಲೋ ಫ್ರೈ ಮಾಡ್ಕೊಳ್ಳೋಣ ಇವಾಗ ಈ ಸ್ಕೀವರ್ಗಳನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸೈಡ್ ಇದು ಫ್ರೈ ಆಗಿದೆ ಇವಾಗ ನಾನು ಟರ್ನ್ ಮಾಡಿಬಿಟ್ಟು ಎರಡೂ ಸೈಡಲ್ಲೂ ಕೂಡ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಮಶ್ರೂಮ್ ತಿಕ್ಕ ಮಸಾಲವನ್ನು ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಳಿ ಇವಾಗ ನೀವು ನೋಡ್ಬೋದು ಎರಡೂ ಸೈಡಲ್ಲೂ ಕೂಡ ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಯಾವ ರೀತಿ ಕಲರ್ ಬಂದಿದೆ ಇದಕ್ಕೆ ತುಂಬಾ ಚೆನ್ನಾಗಿ ಡಿಲೀಷಿಯಸ್ ಆಗಿರುವಂತಹ ಮಶ್ರೂಮ್ ತಿಕ್ಕ ಮಸಾಲ ರೆಡಿಯಾಗಿದೆ ಇವಾಗ ನಾವು ಇದನ್ನು ಸರ್ವ್ ಮಾಡೋಣ ಇವಾಗ ಇದನ್ನು ಒಂದು ಪ್ಲೇಟ್ನಲ್ಲಿ ತೆಗಿತಾ ಇದ್ದೇನೆ ಕೆಳಗಡೆ ಒಂದು ಟಿಶ್ಯೂ ಪೇಪರನ್ನು ಕೂಡ ನಾನು ಹಾಸಿದ್ದೀನಿ ಎಕ್ಸ್ಟ್ರಾ ಆಯಿಲ್ ಇದ್ದರೆ ಟಿಶ್ಯೂ ಪೇಪರಿಗೆ ಬರುತ್ತೆ ಸ್ನೇಹಿತರೆ ಇವಾಗ ನೀವು ನೋಡ್ಬೋದು ಸೂಪರ್ ಡಿಲಿಷಿಯಸ್ ಆಗಿರುವಂತಹ ಮಶ್ರೂಮ್ ತಿಕ್ಕ ಮಸಾಲ ರೆಡಿಯಾಗಿದೆ ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಸಿಂಪಲ್ ಆಗಿರುವ ರೆಸಿಪಿ ಇದು ಜಾಸ್ತಿ ಇಂಗ್ರಿಡಿಯಂಟ್ಸ್ ಇಲ್ಲ ನೀವು ಮನೆಯಲ್ಲಿ ಆರಾಮಾಗಿ ಇದನ್ನು ಮಾಡಿಕೊಂಡು ತಿನ್ಬೋದು ತುಂಬಾ ಡಿಲಿಷಿಯಸ್ ಆಗಿರುತ್ತೆ ಈ ರೆಸಿಪಿಯನ್ನು ಮಾಡಿ ನನಗೆ ಕಮೆಂಟ್ ಮಾಡಲು ಮರಿಬೇಡಿ ಹಾಗೂ ಇದೇ ರೀತಿಯ ರೆಸಿಪಿಗಳನ್ನು ನಾನು ಹಾಕ್ತಾ ಇರ್ತೀನಿ ನೀವು ಚೆಕ್ ಮಾಡಿ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಥ್ಯಾಂಕ್ ಯು